ರಾಜ್ಯದಲ್ಲಿ ಚುನಾವಣಾ ಕಾವು ಹೆಚ್ಚುತ್ತಾ ಇದ್ದು ಆರೋಪ ಪ್ರತ್ಯಾರೋಪಗಳಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಸೋಲಿಸಲು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಸೈಲೆಂಟ್ ಆಗಿ ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ. ಅಹಿಂದ ಮಂತ್ರ ಪಠಿಸುವಂತಹ ಕಾಂಗ್ರೆಸ್ನ ಮತ ಬುಟ್ಟಿಗೆ ನೇರವಾಗಿ ಕೈ ಹಾಕಿದ್ದಾರೆ. ದಲಿತರ ಮತ ಸೆಳೆಯುವ ಸಲುವಾಗಿ ಮಾಯಾವತಿ ನೇತೃತ್ವದ ಬಿಎಸ್ಪಿ ಜೊತೆ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಬಿಎಸ್ಪಿಗೇನಲ್ಲ, ಹಿಂದೂ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಮೈತ್ರಿಯ ಭಾಗವಾಗಿ ದಲಿತರ ಪ್ರಾಬಲ್ಯ ಹೆಚ್ಚಿರುವಂತಹ 20 ಕ್ಷೇತ್ರಗಳಲ್ಲಿ ಬಿಎಸ್ಪಿಗೆ ಬಿಟ್ಟುಕೊಡಲು ನಿರ್ಧಾರವನ್ನು ಮಾಡಿದೆ. ಇದೇ 17ರಂದು ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಎಸ್ಪಿಯ ಮುಖ್ಯಸ್ಥೆ ಮಾಯಾವತಿ ಬೆಂಗಳೂರಿನಲ್ಲಿ ಜಂಟಿ ಪ್ರಚಾರಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂತಹ ದೇವೇಗೌಡರು ಕೇವಲ ಬಿಎಸ್ಪಿ ಮಾತ್ರ ಅಲ್ಲ, ಎಡಪಕ್ಷಗಳ ಜೊತೆಗೂ ಕೂಡ ಮೈತ್ರಿ ಚರ್ಚೆ ನಡೀತಾ ಇದೆ ಅಂದರು. ಇದೇ ವೇಳೆ ಕುಮಾರಸ್ವಾಮಿ ಮಾತನಾಡಿ, ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿ ಚುನಾವಣೆ ಎದುರಿಸೋಕೆ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರು. 2018 ಮೇ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಹುಜನ ಸಮಾಜವಾದಿ ಪಕ್ಷದ ಜೊತೆ ಸೀಟನ್ನು ವಿಂಗಡಣೆ ಮಾಡಿಕೊಳ್ಬೇಕಂತ ತೀರ್ಮಾನ ಮಾಡಿ 20 ಸೀಟುಗಳನ್ನು ಅವರಿಗೆ ಬಿಟ್ಟುಕೊಡಲಿಕ್ಕೆ ನಾವು ಒಪ್ಪಿದ್ದೇವೆ. ಕರ್ನಾಟಕದಲ್ಲಿ ಜನತಾದಳವನ್ನು ಸಂಪೂರ್ಣ ಬಹುಮತದ ಸರ್ಕಾರವನ್ನು ತರಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಒಂದು ಕರ್ನಾಟಕದ ವಿಷಯದಲ್ಲಿ ಮಾಡ್ತಾ ಇರತಕ್ಕಂಥ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನು ಜೊತೆಗೂಡಿ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಈಗಾಗಲೇ ಏನು ಮಾಡಿದ್ದೇವೆ ಅದರ ಮೊದಲನೇ ಹಂತವಾಗಿ ಇವತ್ತು ಬಹುಜನ ಸಮಾಜವಾದಿ ಪಕ್ಷದಿಂದ. ಹಾಗಿದ್ರೆ ಚುನಾವಣೆಯಲ್ಲಿ ಬಿಎಸ್ಪಿಗೆ ಯಾವ ಸ್ಥಾನಗಳನ್ನು ಬಿಟ್ಕೊಡ್ತಿದ್ದಾರೆ? 224ರಲ್ಲಿ 20 ಹೋಯಿತು ಅಂತಂದ್ರೆ 204 ಆಯ್ತು ಈಗ ಅವ್ರಿಗೆ ಅಲ್ವಾ? ಮುಂದೆ ಇನ್ಯಾದ್ರೂ ಸಣ್ಣ ಪುಟ್ಟ ಪಾರ್ಟಿಗಳು ಇನ್ನೊಂದು ಎರಡು ಬರ್ಬೋದೇನೋ, 2, 3, 4, 5, 6 ಸೀಟ್ ಬಿಟ್ಕೊಡೋಂಥವು ನೋಡೋಣ. ಅದನ್ನು ಯಾವ್ಯಾವುದು ಬಿಟ್ಕೊಡ್ತಿದ್ದಾರೆ ಅನ್ನೋದು, ಇದ್ರ ಎಫೆಕ್ಟ್ ಏನು ಆಮೇಲೆ ನೋಡೋಣ. ಕೊಳ್ಳೇಗಾಲ, ಗುಂಡ್ಲುಪೇಟೆ, ನಿಪ್ಪಾಣಿ, ಬೆಳಗಾಮಲ್ಲಿ, ಚಿಕ್ಕೋಡಿ, ಶಿರಹಟ್ಟಿ, ಚಾಮರಾಜನಗರ. ಕೊಳ್ಳೇಗಾಲ, ಗುಂಡ್ಲುಪೇಟೆ, ನಿಪ್ಪಾಣಿ, ಚಿಕ್ಕೋಡಿ, ಶಿರಹಟ್ಟಿ, ಚಾಮರಾಜನಗರ. ಓಕೆ. ಕಾರ್ಕಳ, ಸುಳ್ಯ, ಹೊನ್ನಾಳಿ, ಬಬಲೇಶ್ವರ, ಚಿತ್ತಾಪುರ, ಕಲಬುರಗಿ. ಓಹೋ. ಬೀದರ್ ಉತ್ತರ, ಆನೇಕಲ್ಲು, ಗದಗ ನಗರ. ಓಕೆ. ಹೊಸಪೇಟೆ, ಬ್ಯಾಡಗಿ, ರಾಯ್ಬಾಗ್, ಬಾಗಲಕೋಟೆ ನಗರ, ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ, ಧಾರವಾಡ ಪೂರ್ವ. ಇದಿಷ್ಟು ಬಿಟ್ಕೊಡ್ತಿರೋ ಸೀಟ್. ಎಸ್ ಎಸ್, ಇದು ಬಲಾಬಲ ಒಂದು ನೋಡ್ಬಿಡೋಣ ಸರ್, ಅವರು ಎಷ್ಟು ಯಾವಾಗ ಈ ಹಿಂದಿನ ಚುನಾವಣೆಯಲ್ಲಿ ಏನಾಗಿತ್ತು ಅಂತ. ಓಕೆ, ಅವ್ರದ್ದು ಹಿಂದಿನ ನಡೆದಂಥ ಚುನಾವಣೆಗಳು ಅವರು ಸ್ಪರ್ಧೆ ಮಾಡಿದ್ದಾರೆ ಬಿ ಎಸ್ ಪಿನವರು. 94ರಲ್ಲಿ ಒಂದು ಒಳ್ಳೆ ಬೀದರ್ನಲ್ಲಿ ಬಿ ಎಸ್ ಪಿ ಅಭ್ಯರ್ಥಿ ಗೆದ್ದಿದ್ರೆ 77 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಇಟ್ಟು 2.5% ಓಟನ್ನು ತೊಗೊಂಡ್ರು. 99ರಲ್ಲಿ ಒಂದು 85 ಕ್ಷೇತ್ರ ಸ್ಪರ್ಧೆ ಮಾಡಿ ಒಂದು 2.5% 2.75% ಬಂದರು. 2004ರಲ್ಲಿ 102 ಕ್ಷೇತ್ರಕ್ಕೆ ಹೋದರು, 1.25% ಹೆಚ್ಚು ಕಡಿಮೆ ಓಟ್ ತಗೊಂಡಿದ್ದರೆ. ಮತ್ತು ಅಗೈನ್ 2013ರಲ್ಲೂ ಚುನಾವಣೆಗೆ ಹೋಗಿ ಒಂದು ಅಂದರೆ ಏನು ಆ್ಯಾವ್ರೇಜ್ ಆಫ್ 1.5% ಓಟ್ ಕೀಳೋ ಶಕ್ತಿ ಇದ್ದಂಗೆ ಇದೆ ಇವ್ರಿಗೆ. ಸರಿ, ಇದು ಲಾಭ ತಂದು ಕೊಡುತ್ತಾ ಅಂತ ಕೊಡಬಹುದು ಅಲ್ಲ, ಈ ಸೀಟ್ಗಳನ್ನು ಬಿಟ್ಟು ಕೊಡೋದ್ರಿಂದ ತಂದು ಕೊಡಬಹುದು. ನನಗೊಂದೇ ಒಂದು ಕನ್ಸರ್ನ್ ಇದೆ ಇದರಲ್ಲಿ ಅಷ್ಟೆ. ಇದು ಈ ಈ ಮೆಸೇಜು ಕಮ್ಯುನಿಕೇಟ್ ಆಗೋಕ್ಕೆ ಅಂದರೆ ಆ ಆ ಪ್ರವರ್ಗದ ಆ ವರ್ಗದ ಜನರಿಗೆ ಆ ಭಾಗಗಳಲ್ಲಿ ಅಲ್ಲಲ್ಲ ಆಯಾ ಕ್ಷೇತ್ರಗಳಲ್ಲೋ ಅಥವಾ ಆ ಮತದಾರರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರವರ್ಗದ ಮತಗಳನ್ನು ತಾನೇ ತಗೋಬೇಕು ಇಲ್ಲಿ ಹೆಚ್ಚಾಗಿ. ಹಂಗಾಗಿ ಅದು ಕಮ್ಯುನಿಕೇಟ್ ಆಗೋಕ್ಕೆ ಟೈಮ್ ಕಡಿಮೆ ಇದೆಯಾ ಅನ್ಸತ್ ನನಗೆ, ರೀಚ್ ಆಗಕ್ಕೆ ಸಾಧ್ಯ. ಹಾಂ, ಅದೊಂದಿದೆ ಕನ್ಸರ್ನು. ಓಕೆ, ಸ್ವಲ್ಪ ಅರ್ಲಿಯಾಗಿ ಇದು ಜಾಯಿಂಟ್ ಕ್ಯಾಂಪೇನ್ಗಳಾಗಿ ಒಂಚೂರು ಡೀಪಾಗಿ ಹೋಗಿದ್ದಿದ್ರೆ ಒಂದಷ್ಟು ಎಫೆಕ್ಟ್ಗಳು ಆಗ್ತಿತ್ತು, ಜಾಸ್ತಿ ಆಗ್ತಿತ್ತು. ಈಗ ಆಗಲ್ಲ ಅಂತ ಹೇಳಿಲ್ಲ ನಾನು, ಬಟ್ ಹಂಗಾದ್ರೆ ಕಮ್ಯುನಿಕೇಷನ್ ಆಗಕ್ಕೆ ಜನನ ತಲುಪಬೇಕಲ್ಲ ಲಾಸ್ಟ್ ವೋಟರ್ನ. ಬಟ್ JDS ನೋಡ್ಕೊಂಡು BSPಗೆ ಮತ ಹಾಕ್ತಾರ ಅಂತ ನಮ್ಮ ಜನ. ಸಪ್ರೇಟ್ ಕ್ಷೇತ್ರದಲ್ಲದಿದ್ರು ಬಾರ್ಡರ್ಗಳಲ್ಲಿ ಎಫೆಕ್ಟ್ ಆಗ್ಬೋದು, ಬಾರ್ಡರ್ ಕ್ಷೇತ್ರಗಳಲ್ಲಿ. ಬಟ್ ಬೇರೆ ಪಾರ್ಟಿಗೆ ಇದು ಡ್ಯಾಮೇಜ್ ಮಾಡ್ಬೋದು ಅಂತ ಅದೇ ಹೇಳ್ತಿರೋದು. ಬಾರ್ಡರ್ ಕ್ಷೇತ್ರದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ BSP ಅತ್ಯಂತ ಶಕ್ತಿಯುತವಾಗಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಕೊಳ್ಳೇಗಾಲ ಅಂತ ಇಟ್ಕೊಳ್ಳಲ್ಲ. ಓಕೆ, ನನಗೆ ಉದಾಹರಣೆಗೆ ನಿಮಗೆ ಕೊಳ್ಳೇಗಾಲದಲ್ಲಿ BSP ಭಾಳ ಸ್ಟ್ರಾಂಗಾಗಿ ಓಟ್ ಕೇಳ್ತಾ ಇದ್ದಾರೆ ಅಂತ ಎಫೆಕ್ಟ್ ಇದೆ, ಸಖತ್ತಾಗಿ ವರ್ಕೌಟ್ ಮಾಡ್ತಾ ಇದಾರಲ್ಲಿ ಅಂತ ಇಟ್ಕೊಳ್ಳೋಣ. ಸಣ್ಣ ಕನೂರಲ್ಲಿ ಹೊಡಿಬೋದು ಏಟು ಪಕ್ಕದಲ್ಲಿ, ಅಲ್ಲಿ ಹೊಡಿಯತ್ತೆ ಏಟು. ಓಕೆ, ಈ ಇದರ ಕ್ಯಾರಿ ಓವರ್ ಅಲ್ಲಿ ಬರುತ್ತೆ, ಪ್ರಭಾವ ಬೀರಕ್ಕೆ ಹಂಗಾಗ್ಬೋದು ಅಂತ ನನ್ನ ಲೆಕ್ಕಾಚಾರ. ನನಗೆ ಅದೊಂದೇ ಇರೋದು ಅವ್ರದ್ದು, ಬಟ್ 1.5% ಓಟ್ ಅವ್ರದ್ದು ಇದೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗ್ತಾ ಇದೆ ನಿಮಗೆ, ವಿಚ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಆಲ್ ರೈಟ್, ಈ ಕುರಿತಂತೆ ಕ್ವಿಕ್ ಆಗಿ ಕೇಳ್ಬಿಡೋಣ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಕುಮಾರಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಅವರು. ನಮಸ್ಕಾರ ಸರ್. ನಮಸ್ತೆ ರಂಗನಾಥ. ಇದು ಒಂದು ಇಂಪಾರ್ಟೆಂಟ್ ಅಲೈಯನ್ಸ್ ಕರೆಕ್ಟು, ಬಟ್ ಲೇಟ್ ಆಯಿತು ಅನ್ಸತ್ತಾ? ಇಲ್ಲ, ಇದು ಲೇಟ್ ಏನಿಲ್ಲ, ಆಫ್ಟರ್ ಟೈಮಲ್ಲಿ ಇದರ ಬಗ್ಗೆ ತೀರ್ಮಾನ ಆಗಿದೆ. ಹಾಂ,
ಇದು ತೀರ್ಮಾನ ಮೊದಲೇ ಮಾಡಬೇಕು ಅಂತಕ್ಕಂಥದ್ದು ಮಾತುಕತೆ ನಡೀತಾ ಇತ್ತು. ಕಳೆದ ಎರಡು ಮೂರು ದಿನಗಳ ಹಿಂದೆ ಇದ್ರ ಬಗ್ಗೆ ಅಂತಿಮವಾದಂತ ಒಂದು ರೂಪುರೇಷೆಗಳನ್ನ ಕೈಗೊಳಿಸಿದ್ದಾರೆ. ಯಾವ ಕ್ಷೇತ್ರಗಳಲ್ಲಿ ಅವ್ರು ನಿಲ್ಲಬೇಕು ಅಂತಕ್ಕಂಥದ್ದಕ್ಕೆ ಅವರ ಕ್ಲಾರಿಟಿ ಇದೆ. ಅಂದ್ರೆ ಯಾವುದೇ ಕೊಚಿಪಿಚಿ ಇಲ್ಲ, ಕೊನೆ ಕ್ಷಣದಲ್ಲಿ ಯಾವ ಕ್ಷೇತ್ರ ಹಂಚ್ಕೋಬೇಕು ಅನ್ನೋದು ಯಾವುದೂ ಇಲ್ಲ, ಎಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದೀರಿ. ಅದಕ್ಕೋಸ್ಕರ ಮಾತುಕತೆ ನಡೀತಾ ಇತ್ತು. ಲಾಭ ಆಗುತ್ತೆ ಜೆ ಡಿ ಎಸ್ ಇದರಲ್ಲಿ? ನಾನಿಲ್ಲಿ ಲಾಭ ನಷ್ಟದ ಪ್ರಶ್ನೆಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಒಂದು ಫೋರ್ಸ್ ಅನ್ನ ಇವತ್ತು ನಾವು ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದೀವಿ. ಹಾಗಾದ್ರೆ ಇದ್ರ ಜೊತೆನಲ್ಲಿ ಬೇರೆಯವ್ರು ಯಾರು ಸೇರ್ತಾರೆ ಈಗ? ಬಹುಶಃ ಕಮ್ಯುನಿಸ್ಟ್ ಅವ್ರದ್ದು ನಡೀತಾ ಇದೆ ಮಾತುಕತೆ. ಓಕೆ, ಅದ್ರ ಜೊತೆ ಲೋಕಲ್ನಲ್ಲಿ ರೈತ ಸಂಘಗಳು ಈ ಥರದ್ದೆಲ್ಲ ಏನು ಇದಾವೆ ಅವ್ರಗಳು ಒಂದು ಎರಡು ಮೂರು ಸ್ಥಾನಗಳು ಕೇಳ್ತಾ ಇದ್ದಾರೆ. ಇದೆಲ್ಲ ಒಂದು ಮೇಜರ್ ಆಗಿ ಒಂದು ದೊಡ್ಡ ಮಟ್ಟದ ಒಂದು ಹೊಂದಾಣಿಕೆಗಳು ಸ್ಥಳೀಯ ಮಟ್ಟದಲ್ಲಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಎರಡು ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಡ್ತಕ್ಕಂಥದ್ದಕ್ಕೆ ರಾಜ್ಯ ಜನತೆ ಅದಕ್ಕೆ ಎಲ್ಲಾ ರೀತಿಯ ಸಣ್ಣ ಪುಟ್ಟ ಸಣ್ಣ ಪ್ರಮಾಣದ ಶಕ್ತಿ ಇರತಕ್ಕಂಥವ್ರನ್ನು ಒಂದುಗೂಡಿಸ್ಬೇಕು ಅಂತ. ಅಲ್ಲ ಕರೆಕ್ಟ್, ಹನಿ ಹನಿ ಗೂಡಿದ್ರೇನೆ ಹಳ್ಳ ಅಲ್ವೇ? ಹೌದು, ಸಮುದ್ರ ಆಗ್ಬೇಕಂದ್ರೆ ನದಿಗಳು ಬೇಕಲ್ಲ. ಹೌದೌದು, ಅದಕ್ಕೋಸ್ಕರ ಆಯ್ತು. ಈಗ ಹಂಗಾರೆ ಮಾಯಾವತಿ ಅವ್ರನ್ನ ರಾಜ್ಯ ವ್ಯಾಪಿ ಪ್ರಚಾರ ಮಾಡಿಸ್ತೀರಾ? ಬರ್ತಾರ ಅವರು ಚುನಾವಣೆಯಲ್ಲಿ ಎರಡು ಪಕ್ಷಗಳ ನಾಯಕರು ಇವತ್ತು ಪ್ಲಾಟ್ಫಾರ್ಮ್ ಶೇರ್ ಮಾಡಬೇಕು ಅಂತಕ್ಕಂಥದ್ದು ಇದೆ. ಬಹುಶಃ 17ನೇ ತಾರೀಕು ಒಂದು 5 ಲಕ್ಷ ಜನತೆಯ ರ್ಯಾಲಿ ಇದೆ. ಎಲ್ಲಿ? ಬೆಂಗಳೂರು ನಗರದಲ್ಲೇ ಮಾಡ್ತೇವೆ. ಅಂದ್ರೆ ಬೆಂಗಳೂರು ನಗರ ಸಿಟಿ ಒಳಗೆ ಮಾಡಲ್ಲ, ಯಾಕೆಂದ್ರೆ ಬೆಂಗಳೂರು ನಗರಕ್ಕೆ ತೊಂದರೆ ಆಗೋದು ಬೇಡ ಅಂತ ಜನಗಳಿಗೆ. ಔಟ್ಸ್ಕರ್ಟ್ ನಲ್ಲಿ ಮಾಡ್ತಾ ಇದ್ದೇವೆ. 5 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆನಲ್ಲಿ ಅವತ್ತು ಜನ. 5 ಲಕ್ಷ ಅಂತ ಅದಕ್ಕೆ ಟೆನ್ಷನ್ ಆಗಿ ಎಲ್ಲಿ ಹಿಂದೆ? ಇಲ್ಲ ಇಲ್ಲ, ಅದು ಏರ್ಪೋರ್ಟ್ ರೋಡ್ ನಲ್ಲಿ ಒಂದು ಖಾಸಗಿ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಆಯ್ತು, ಓಕೆ. ಈ ಶವನ್ ಬಳಗಳದ್ದು ಏನದು ಗಲಾಟೆ ಸುಮ್ಕ ನೀವು ನಂಗೆ ಸಿಕ್ಕದ್ರಿಂದ ಕೇಳ್ತಾ ಇದ್ದೀನಿ? ನನಗೆ ಐಡಿಯಾ, ನಾನು ಇಡೀ ರಾಜ್ಯದ ಪ್ರವಾಸದ ಕೂಡ ಗಮನ ಇದೆ. ಶ್ರವಣ ಬೆಳಗಲ್ದಲ್ಲಿ ಏನಾಗಿದೆ ನನಗೇನು ಐಡಿಯಾ ಇಲ್ಲ. ಅಲ್ಲ, ಇವ್ ತ್ರೇವಣ್ಣವ್ರೇನೋ ಗಲಾಟೆ ಮಾಡಿ ಬೈಸಿದ್ರು, ಬೇಗರಾಡಿದ್ದಾರೆ ವಿಧಾನಸಭೆಯಲ್ಲಿ. ಅದು ನಿನ್ನೆ ಏನೋ ಅವರು ದೇವೇಗೌಡರದ್ದು ಮಾಜಿ ಪ್ರಧಾನಮಂತ್ರಿಗಳಿದ್ರು, ಅವರಿಗೆ ಮಾತಾಡ್ಲಿಕ್ಕೇನೋ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಸಭೆನಲ್ಲಿ ಅಂತ ಏನೋ ಒಂದು ಜನಗಳ ಚರ್ಚೆ ನಡೀತಿದೆ ಅಂತಕ್ಕಂಥದ್ದು ನನಗೆ. ಏನಕ್ಕೆ ಅಲ್ಲೊಂದು ಚರ್ಚೆ, ಅಲ್ಲೊಂದು ಕೊಡೋದಕ್ಕೆ ಏನು ಕಷ್ಟ? ಏನು ಗೊತ್ತಿಲ್ಲ, ಅದು ಸರ್ಕಾರ ಮತ್ತು ಅಲ್ಲಿ ಯಾರು ಮುಖ್ಯಸ್ಥರಿದ್ದರು ಯಾವ ಕಾರಣಕ್ಕೆ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅದು ಐಡಿಯಾ ನನಗೆ ಗೊತ್ತಿಲ್ಲ. ನನಗೆ ನಾನು ಪಕ್ಷದ ಸಂಘಟನೆ ಕಡೆ ನನ್ನ ಗಮನ ಇದೆ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಆಲ್ ರೈಟ್, ಬಟ್ ಬಿಜೆಪಿ ಫುಲ್ ಸಪೋರ್ಟ್ ಎಲ್ಲರೂ ಹಿಂಗೆ ಅಂತಿದಾರಲ್ಲ ಸರ್, ನನ್ಗೆ ಅರುಣ್ ಕೇಳಿದ್ರು ನಾನು ಇಲ್ಲ ಅಂತಂದೆ, ನೀವಾರು ಹೇಳ್ಬಿಡಿ, ನಾನು ಹೇಳಿದ್ದು ಸರಿನಾ ತಪ್ಪ? ಬಿಜೆಪಿ ಅವರು ಇವತ್ತು ಫುಲ್ ಸಪೋರ್ಟ್ ಮಾಡಿದ್ದಾರೆ, ಇದು ಚುನಾವಣಾ ನಂತರದ ದಿಕ್ಸೂಚಿ ನೋಡ್ತಾ ಇರಿ ಅಂತ. ನಾನು ಹಂಗಲ್ಲ ಅಂದೆ. ಇಲ್ಲ ಇಲ್ಲ ಇಲ್ಲ, ಇವತ್ತು ಹಂಗಲ್ಲ ನಾಳೆ ಗೊತ್ತಿಲ್ಲ ಅಂದೆ. ಇವತ್ತಿಗೆ ಅಂತ ಅಲ್ಲ, ನಾಳೆಗೂ ಅಂತೂ ಅಲ್ಲ. ನನಗೆ ವಿಶ್ವಾಸ ಈ ಬಾರಿ ಸರ್ಪ್ರೈಸ್ ರಿಸಲ್ಟ್ಗಳು ಬರುತ್ತೆ ಕರ್ನಾಟಕದಲ್ಲಿ. ಅದಕ್ಕೆ ಕಾರಣ ನಮ್ಮ ನಾಡಿನ ರೈತರ ಒಂದು ಕಷ್ಟ ಏನಿದೆ, ಆ ರೈತರು ಒಂದು ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಯಾರಿಗೆ ಮತ ಕೊಡಬೇಕು ಅಂತಕ್ಕಂಥ. ನನಗೇನು ಬಿಜೆಪಿ ಅವರ ಸವಾಸ ಬೇಕಿಲ್ಲ, ಕಾಂಗ್ರೆಸ್ನವ್ರ ಸವಾಸ ಅಲ್ಲ. ನಿಮಗೆಲ್ಲ ಸರ್ ಅವ್ರಿಗೆ ಫುಲ್ ಲವ್ ಆದಂಗೆ ಕಾಣಿಸ್ತಾ ಇದೆ ನಿಮ್ಮ ಮೇಲೆ. ಇದರಲ್ಲಿ ನೋಡ್ತಾ ಅಧಿವೇಶನದಲ್ಲಿ ನೋಡ್ತಾ ಇದ್ರು ಹಂಗೆ ಇತ್ತು. ಹೌದು, ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಇದೆ ಏನೋ ಲವ್. ಮುಂದೆ ಜೆ ಡಿ ಎಸ್ ಬೇಕಾಗ್ಬೋದು ಅಂತಕ್ಕಂಥದ್ದು ಪಾಪ ಕಿಟಕಿ ಇನ್ಸೂರೆನ್ಸ್ ಪಾಲಿಸಿ ಅಂತ ಹೇಳಿದೆ ಈಗ ನಾನು. ಅವರಿಬ್ರಿಗೂ ಇದೆ, ನನಗೆ ಆ ರೀತಿ ಕಾಣ್ತಾ ಇಲ್ಲ. ಇವತ್ತು ಜನಗಳ ಒಂದು ಭಾವನೆಗಳು ನಾನೇನು ಗಮನಿಸ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ, ನನಗೇನು ಕಾಂಗ್ರೆಸ್ ಬಿಜೆಪಿ ನನಗೂ ಅನಿವಾರ್ಯ ಇಲ್ಲ, ರಾಜ್ಯದ ಜನತೆಗೂ ಅನಿವಾರ್ಯ ಇಲ್ಲ ಇವತ್ತು. ಆಲ್ ರೈಟ್, ಅಂದ್ರೆ ನರೇಂದ್ರ ಮೋದಿ ಅವರಿಂದಾನು ನಿಮಗೆ ಎಫೆಕ್ಟ್ ಆಗಲ್ಲ, ಸಿದ್ದರಾಮಯ್ಯನಿಂದಾನು ಆಗಲ್ಲ. ಇಲ್ಲ, ನರೇಂದ್ರ ಮೋದಿ ಅವರು ಬಂದ್ರು ಮೊನ್ನೆ, ಏನ್ ಇಂಪ್ಯಾಕ್ಟ್ ಮಾಡಿದ್ರು ಅವ್ರ ಭಾಷಣದಲ್ಲಿ, ರಾಜ್ಯಕ್ಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ತೀನಿ ಅಂತಕ್ಕಂಥ ಒಂದೇ ಒಂದು ಜನತೆಗೆ ಭರವಸೆ ಇಲ್ಲ. ಅವರು ಏನೋ ಒಂದು ಭಾಷಣ ಮಾಡಿದ್ದಾರೆ, ಹೋಗಿದ್ದಾರೆ ಅಷ್ಟೇ. ಯಾರೋ ಪಾಪ ಕರ್ನಾಟಕದವ್ರು ಅವ್ರಿಗೂ ಅವ್ರ ಭಾಷಣ ನೋಡಿದಾಗ ಬಿ ಜೆ ಪಿ ಅವ್ರು ಪಾಪ ಅವ್ರನ್ನ ದಾರಿ ತಪ್ಪಿದ್ರು ಏನೋ ಅಂತಕ್ಕಂಥದ್ದು ನನ್ನ ಅನಿಸುತ್ತೆ. ಆಲ್ ರೈಟ್, ಆಲ್ ರೈಟ್, ಫಸ್ಟ್ ಅಲಯನ್ಸ್ ಹೊರಗೆ ಬಂದಂಗಿದೆ ಎಲೆಕ್ಷನ್ ಅಲ್ಲಿ. ಥ್ಯಾಂಕ್ ಯು ಸೋ ನೈಸ್ ಸರ್. ಆಲ್ ರೈಟ್.